ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ನಟ ಕೆಂಪೇಗೌಡ. ಇವತ್ತು ನಮ್ಮ ಮೌನಂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೌನಂ ಸಿನಿಮಾ ನಂಗೆ ತುಂಬ ಇಷ್ಟವಾದ ಸಿನಿಮಾ, ಯಾಕೆಂದರೆ ಡೈರೆಕ್ಟ್ರು ರಾಜ್ ಪಂಡಿತ್ ಅವರು ಡಿಫ್ರೆಂಟ್ ಕತೆ ಮಾಡ್ಕೊಂಡಿದ್ದಾರೆ, ಒಂದು ಒಳ್ಳೆ ಕತೆ. ನಾನು ಇದುವರೆಗೂ ಆಡಿಯನ್ಸಾಗಿ ಒಂದು ಎಷ್ಟು ಸಿನಿಮಾ ನೋಡಿದ್ದೀನಿ, ಅವಿನಾಶ್ ಅವ್ರದ್ದಾಗ್ಬೋದು, ಮಯೂರಿ ಮೇಡಮ್ದಾಗ್ಬೋದು, ಇದರಲ್ಲಿ ಅವ್ರ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ. ಅದನ್ನು ನೋಡೋದಕ್ಕಾದರೂ ಖಂಡಿತ ನೀವು ಬರಲೇಬೇಕು ಥಿಯೇಟ್ರಿಗೆ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅವರ ಆ ಕ್ಯಾರೆಕ್ಟ್ರು. ಡೈರೆಕ್ಟರ್ ರಾಜ್ ಪಂಡಿತ್ ಅವರು ಈ ಸಿನಿಮಾ ನಾನು ಗೆಲ್ಲಲೇಬೇಕು, ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆನೇ ತುಂಬ ಚೆನ್ನಾಗಿತ್ತು ಅವ್ರು ಫಸ್ಟ್ ಡೇ ಮೀಟ್ ಮಾಡಿ ಹೇಳಿದಾಗಲೇ. ಆ ಕತೆನಲ್ಲಿ ನಂದೊಂದು ಕ್ಯಾರೆಕ್ಟರ್, ನಾನು ರಿತೇಶ್ ಇದರಲ್ಲಿ ಇಬ್ಬರು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀವಿ. ನಮ್ಮಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಪ್ರತಿ ಸೀನಲ್ಲೂ ನಾವು ನಿಮ್ಮನ್ನು ನಗಿಸೇ ನಗಿಸ್ತೀವಿ ಅಂತ ಭರವಸೆ ಕೊಡ್ತೀನಿ, ಯಾಕೆಂದರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಸೀನ್, ಕಾಮಿಡಿ ಸೀನು. ಅದರಲ್ಲೂ ಇನ್ನೊಂದು ಚೂರು ನಾವಿಬ್ಬರು ಇದ್ದಾಗ ಒಂದಷ್ಟು ಕೆಮಿಸ್ಟ್ರಿ ವರ್ಕೌಟ್ ಆಯಿತು. ಪ್ರತಿ ಸೀನು ಚೆನ್ನಾಗಿದೆ. ಓವರಾಲ್ ಆಗಿ ಸಿನಿಮಾ ಅಂತೂ ಎಕ್ಸ್ಟ್ರಾಆರ್ಡಿನರಿ ಬಂದಿದೆ. ಯಾಕೆ ಅಂದರೆ ನಮ್ಮ ಹರಿಯವರು, ಹರಿ ಸರು, ಶ್ರೀಹರಿಯವರು, ನಮ್ಮ ಪ್ರೊಡ್ಯೂಸರ್ ಮೌನಂ ಪ್ರೊಡ್ಯೂಸರ್ ಶ್ರೀಹರಿಯವರು ಸಿನಿಮಾ ಮೇಲೆ ತುಂಬ ಒಲವಿಟ್ಕೊಂಡು ಬಂದಂಥವ್ರು. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಅವರು ಒಂದು ಫೈಟಲ್ಲಂತೂ ಆ ಟೀ ಶರ್ಟ್ ನಂಗೆ ತೆಗೆದು ನಿಂತರೆ ಒಳ್ಳೆ ಸಿಕ್ಸ್ ಪ್ಯಾಕ್ ಥರ ಸಾಕಾತಾಗಿ ಕಾಣಿಸ್ತಾರೆ. ಕನ್ನಡಕ್ಕೊಂದು ಒಳ್ಳೆ ಹೀರೋ, ಚಾಕ್ಲೇಟ್ ಹೀರೋ ಅನ್ಬೋದು, ಮಾಸ್ ಹೀರೋ ಅನ್ಬೋದು, ಆ ಥರ ಇದ್ದಾರೆ. ಇಡೀ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕೆ ಹೇಳ್ತೀನಿ ಅಂದರೆ, ಒಂದು ಸಿನಿಮಾ ಗೆದ್ದರೆ 10 ಸಿನಿಮಾನ ಪ್ರೊಡ್ಯೂಸರ್ ಮಾಡ್ತಾರೆ, ಒಂದು ಸಿನಿಮಾ ಗೆದ್ದರೆ ಒಂದು 200 ಜನ ಕೆಲಸ ನಡೆಯುತ್ತೆ, ಒಂದು 200 ಸಂಸಾರ ನಡೆಯುತ್ತೆ, ಅದೆಲ್ಲ ನಿಮ್ಮ ಕೈಲಿರುತ್ತೆ. ದಯವಿಟ್ಟು ಬಂದು ಕನ್ನಡ ಸಿನಿಮಾನ ನೋಡಿ, ಬೆಳೆಸಿ, ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.